ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಈ ಇಂದಿರಾ ಕ್ಯಾಂಟೀನ್ ಕೂಡ ಒಂದು ಎರಡನೇ ಬಾರಿಗೆ ಸಿಎಂ ಆದ ಬಳಿಕ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನ್ ಅನ್ನ ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಪುನಶ್ಚೇತನಗೊಳಿಸೋದಿರಲಿ ಅವುಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟಕರವಾಗಿದೆ ಯಾಕೆ ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಬಾಂದ್ ಹದಿನಾರು ತಿಂಗಳ ಗುತ್ತಿಗೆ ಹಣ ನೀಡದಿದ್ದಕ್ಕೆ ಬೀಗ ಬಿಬಿಎಂಪಿಗೆ ಹದಿನೈದು ದಿನದ ಲೈನ್ ಸಿಎಂ ಸಿದ್ದರಾಮಯ್ಯವರ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನ್ ಬಂದ್ ಆಗುವ ಸ್ಥಿತಿಗೆ ಬಂದಿದೆ ಬಿಬಿಎಂಪಿ ವ್ಯಾಪ್ತಿಯ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ನೂರ ಅರವತ್ತೆಂಟು ಇಂದಿರಾ ಕ್ಯಾಂಟೀನ್ಗಳಿದೆ ಹದಿನೈದಕ್ಕೂ ಹೆಚ್ಚು ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳಿದ್ದು ಕೆಲವು ಕಡೆ ಬಂದ್ ಆಗಿವೆ ಇಂದಿರಾ ಕ್ಯಾಂಟೀನ್ ಅನ್ನ ಗುತ್ತಿಗೆ ಪಡೆದಿದ್ದ ಶೆಫ್ ಟಾಕ್ ಕಂಪನಿಗೆ ಕಳೆದ ಹದಿನಾರು ತಿಂಗಳಿನಿಂದ ಹಣ ಸಂದಾಯ ಆಗಿಲ್ಲ ಸಿಬ್ಬಂದಿಗೆ ಸಂಬಳ ನೀಡಿದ ಹಿನ್ನೆಲೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಅನ್ನ ಬಂದ್ ಮಾಡುವುದಾಗಿ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ಗೆ ಶೆಫ್ಟಾಕ್ ಕಂಪನಿಯ ಗೋವಿಂದರಾಜ್ ಪತ್ರ ಬರೆದಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗೆ ಕಳೆದ ಐದು ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಹೇಳಿ ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳನ್ನು ಕ್ಲೋಸ್ ಮಾಡಿದ್ದಾರೆ ನಾಳೆಯಿಂದ ಮೊಬೈಲ್ ಇಂದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ನಾನು ಕೆ ಸಿ ಮುಂಭಾಗ ಮುಂಭಾಗಿರ್ತಕ್ಕಂಥ ಒಂದು ಮೊಬೈಲ್ ಇಂದಿರಾ ಕ್ಯಾಂಟೀನ್ ತಾವು ಗಮನಿಸಬಹುದಾಗಿದೆ ಇಲ್ಲಿ ಕೂಡ ಕ್ಲೋಸ್ ಆಗಿರುವಂಥದ್ದನ್ನು ತಾವು ಗಮನಿಸಬಹುದಾಗಿದೆ ನಿನ್ನೆವರೆಗೂ ಕೂಡ ಊಟ ಕೊಡ್ತಾ ಇದ್ರು ಮೊಬೈಲ್ ಇಂದಿರಾ ಕ್ಯಾಂಟೀನಲ್ಲಿ ಅಲ್ಲಿ ಆದರೆ ನಾಳೆಯಿಂದ ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳಲ್ಲಿ ನಾವು ಊಟವನ್ನು ಕೊಡೋದಿಲ್ಲ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಅಂದರೆ ಗುತ್ತಿಗೆ ಪಡೆದಿದ್ದಂಥ ಶೆಫ್ಟಾಕ್ ಕಂಪ್ನಿಯವ್ರಿಗೆ ಸುಮಾರು ಅಂದರೆ ಹಿಂದ್ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಸಿಬ್ಬಂದಿಗೆ ಕಳೆದ ಐದು ತಿಂಗಳಿಂದಲೂ ಕೂಡ ಸಂಬಳ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಊಟ ಕೊಡಲಿಕ್ಕೆ ಕೊಡದೇ ಇರೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು ಸುಮಾರು ಬೆಂಗಳೂರಿನಲ್ಲಿ ಹದಿನೈದಕ್ಕೂ ಹೆಚ್ಚು ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳಿವೆ ಇಂತಹ ಆಸ್ಪತ್ರೆ ಭಾಗಗಳಲ್ಲಿ ಜನಸಂದಣಿ ಪ್ರದೇಶಗಳಲ್ಲಿ ನಿಂತ್ಕೊಂಡು ಊಟವನ್ನು ಕೊಡ್ತಾಯಿದ್ರು ಇದ್ರು ಆದರೆ ಈಗ ಅಂತಹ ಮೊಬೈಲ್ ಇಂದಿರಾ ಕ್ಯಾಂಟೀನ್ಗಳನ್ನು ಕ್ಲೋಸ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ನಿಜಕ್ಕೂ ಬಿ ಬಿ ಎಂ ಪಿ ಏನು ನಿರ್ವಹಣೆ ಮಾಡ್ತಾ ಇದೆ ಬಿ ಬಿ ಎಂ ಪಿ ಅವರಿಗೆ ಸಂಬಳವನ್ನ ನೀಡಬೇಕಾಗಿತ್ತು ಸಂಬಳವನ್ನು ಕೂಡ ನೀಡಿಲ್ಲ ಜೊತೆಗೆ ಇನ್ನೂ ಹೊಸದಾಗಿ ಬೇರೆ ಇಂದಿರಾ ಕ್ಯಾಂಟೀನ್ ಅನ್ನು ಓಪನ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಮೊದಲೇ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಇನ್ನು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಆಸ್ಪತ್ರೆ ಬಸ್ ನಿಲ್ದಾಣ ಮತ್ತು ಜನಸಂದಣಿ ಪ್ರದೇಶದಲ್ಲಿ ನಿಲ್ಲಿಸಿಕೊಂಡು ಊಟ ನೀಡುತ್ತಾ ಇದ್ರು ಆದರೆ ಹಣ ಸಂದಾಯ ಆಗದ ಹಿನ್ನೆಲೆಯಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯ ಮೊಬೈಲ್ ಇಂದಿರಾ ಕ್ಯಾಂಟೀನ್ಗೆ ಬೀಗ ಬಿದ್ದಿದೆ ಇನ್ನು ಬಾಕಿ ಹಣವನ್ನು ಹತ್ತರಿಂದ ಹದಿನೈದು ದಿನದಲ್ಲಿ ಪಾವತಿ ಮಾಡುವಂತೆ ಮುಖ್ಯ ಆಯುಕ್ತರಿಗೆ ಶೆಫ್ಟಾಕ್ ಕಂಪನಿಯವರು ಗಡುವನ ಕೊಟ್ಟಿದ್ದಾರೆ ಹದಿನೈದು ದಿನದಲ್ಲಿ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ವಾರ್ಡ್ ಮಟ್ಟದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳನ್ನು ಬಂದ್ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿರುವ ಬಗ್ಗೆ ರೋಗಿಗಳು ಮತ್ತು ಸಾರ್ವಜನಿಕರು ಸರ್ಕಾರ ಮತ್ತು ಬಿಬಿಎಂಪಿಯ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಸರ್ ಇಂದಿರಾ ಕ್ಯಾಂಟೀನಿಂದ ತುಂಬ ಅನುಕೂಲ ಆಗ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಬಡವರಿಗೆ ಒಂದು ಐದು ರೂಪಾಯಿಂದ ಹತ್ತು ರೂಪಾಯಿ ಒಳಗಡೆ ನಮಗೆ ಬೆಳಿಗ್ಗೆ ನಾಶ ಎಲ್ಲ ಸಿಗೋದು ಊಟ ಎಲ್ಲ ಸಿಗೋದು ಇಲ್ಲಿ ಸಿ ಜನರಲ್ಲಿ ಬಡ ರೋಗಿಗಳು ತುಂಬ ಜನ ಬರ್ತಾರೆ ಎಲ್ಲರಿಗೂ ಊಟ ಸಿಕ್ಕಲ್ಲ ಇಸ್ಕಾನ್ ಊಟ ಕೊಡ್ತಾರೆ ಇನ್ನೊಂದು ಊಟ ಕೊಡ್ತಾರೆ ಚೆನ್ನಾಗಿರಲ್ಲ ನಮಗೆ ತುಂಬ ಅನುಕೂಲ ಇತ್ತು ಯಾಕೆಂದರೆ ಮುಚ್ಚಿಬಿಟ್ಟಿದೆ ಭಾಳ ಅನನುಕೂಲ ಆಗ್ಬಿಟ್ಟಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಓಪನ್ ಮಾಡಿಸಿ ಊಟ ಸಿಗ್ತಾ ಇಲ್ಲ ಸ್ವಾಮಿ ನಮಗೆಲ್ಲ ಸಿಗ್ತಾ ಇಲ್ಲ ನಾವು ಇಲ್ಲಿ ಆಸ್ಪತ್ರೆ ಆಸ್ಪತ್ರೆ ಬಂದಿದ್ದೇವೆ ಊಟಕ್ಕೆ ಭಾಳ ತೊಂದರೆ ಆಗುತ್ತೆ ಹಂಗಾಗಿ ಊಟ ಏನು ಸಿಗ್ತಾ ಇಲ್ಲ ಅದಕ್ಕೆ ಐದು ರೂಪಾಯಿ ಕೊಟ್ಟೆ ಒಂದು ತಿಂಡಿ ಸಿಗೋದು ಹತ್ತು ರೂಪಾಯಿ ಊಟನೂ ಸಿಗೋದು ಅದು ಇಲ್ಲ ಈಗ ಭಾಳ ತೊಂದರೆ ಒಳಗ ಒಟ್ಟಾರೆ ಇಂದಿರಾ ಕ್ಯಾಂಟೀನ್ ಪುನಶ್ಚೇತನ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಒಂದು ಕಡೆ ಹೇಳ್ತಿದ್ರೆ ಮತ್ತೊಂದು ಕಡೆ ಗುತ್ತಿಗೆ ಪಡೆದಿರುವಂತಹ ಕಂಪನಿ ಊಟ ವಿತರಣೆಯನ್ನು ಸ್ಟಾಪ್ ಮಾಡಿ ಮೊಬೈಲ್ ಇಂದಿರಾ ಕ್ಯಾಂಟೀನ್ ಅನ್ನ ಬಂದ್ ಮಾಡ್ತೇವೆ ಅಂತಿದ್ದಾರೆ ಲೋಕೇಶ್ ಕೊಡಗದಾಲ ಪಬ್ಲಿಕ್ ಟಿವಿ ಬೆಂಗಳೂರು